ಮತಗಳಿಂದ ಬೆಳಿಗ್ಗೆ ಯೂಶ್ವಲ್ ಆಗಿ ಪೋಸ್ಟಲ್ ಬ್ಯಾಲೆಟು ಬೆಳಿಗ್ಗೆ ಕೌಂಟ್ ಮಾಡಿಬಿಡ್ತಾರೆ. ಬೆಳಿಗ್ಗೆ ಕೌಂಟ್ ಮಾಡಿದ್ದಾಗೋಯ್ತು, 160 ರಿಜೆಕ್ಟ್ ಮಾಡಿದ್ದರು, ರೆವಿನ್ಯೂ ಆಫೀಸರ್ ರಿಜೆಕ್ಟ್ ಮಾಡಿದ್ದರು. ಆಮೇಲೆ ಅಬ್ಸರ್ವರ್ ಬಂದು ಇನ್ಸಿಸ್ಟ್ ಮಾಡಿ ಆ ರಿಜೆಕ್ಟ್ ಆಗಿದ್ದನ್ನು ತರಿಸ್ಬಿಟ್ಟು ಮತ್ತೆ ಅದನ್ನು ಈಗ ಎಐ ಗೆಸ್ಟೆಡ್ ಎಲ್ಲ ಗೆಸ್ಟ್ ಆಫೀಸರ್ ಸೈನ್ ಆಗಬೇಕು ಅಂತಿದೆ, ಎಐಗಳನ್ನೆಲ್ಲ ಮಾಡಿ ಎಐ ಅಂತ ಸೈನ್ ಮಾಡಿರ್ತಾರಲ್ಲ ಅದನ್ನು ಮಾಡಿದ್ದಾರೆ, ಸೀಲೇ ಇಲ್ಲ. ಇದು ಇನ್ಸಿಸ್ಟ್ ಮಾಡಿ ಅಬ್ಸರ್ವರೇ ಇದನ್ನೆಲ್ಲ ರಾಜಕೀಯ ಮಾಡ್ತಾಯಿದ್ದಾರೆ. ಅಬ್ಸರ್ವರು ಯಾರೋ ಕೈಗೊಂಬೆ ಕೆಲಸ ಮಾಡ್ತಾಯಿದ್ದಾರೆ. ರೆವಿನ್ಯೂ ಆಫೀಸರು ರೆವಿನ್ಯೂ ಆಫೀಸರ್ ಅಂತ ಕೆಲಸ ಮಾಡ್ತಿಲ್ಲ. ರೆವಿನ್ಯೂ ಆಫೀಸರು ಅವ್ರ ಕನ್ಸರ್ನ್ಡ್ ಆಫೀಸರು, ಅವ್ರಿಗೆಲ್ಲ ರೈಟ್ಸ್ ಇದೆ. ಆದರೆ ಅಬ್ಸರ್ವರ್ ಹೇಳಿದಂಗೆ ಕೇಳ್ತಾ ಇದ್ದಾರೆ, ಇವರು ಏನು ಡಿಸಿಷನ್ ತೊಗೊಳ್ತಾ ಇಲ್ಲ, ಫೇವರ್ ಆಗಿ ತಗೊಳ್ತಾ ಇದ್ದಾರೆ. ಈಗ ಯಾರು ಒತ್ತಾಯ ಮಾಡಿದ್ರು, ಬಿಜೆಪಿಯವರು ಯಾರೋ ಮಾಡಿರಬೇಕು. ಅಬ್ಸರ್ವರ್ ಬಂದು ಕೂತ್ಕೊಂಡು ಅಬ್ಸರ್ವರ್ ಕೆಲಸ ಮಾಡಬೇಕು, ಅದು ಬಿಟ್ಬಿಟ್ಟು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ರೆವಿನ್ಯೂ ಆಫೀಸರ್ಗೆ. ರೆವಿನ್ಯೂ ಆಫೀಸರ್ ಬೆಳಿಗ್ಗೆ ರಿಜೆಕ್ಟ್ ಮಾಡಿ ಕಳಿಸಿದ್ದನ್ನು ಕಂಪ್ಲೀಟ್ ಕೌಂಟಿಂಗ್ ಆದಮೇಲೆ ಮತ್ತೆ ಅದನ್ನು ವಾಪಸ್ ತರಿಸ್ಕೊಂಡು ರಿಜೆಕ್ಟ್ ಆಗಿದ್ದನ್ನೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಸುಮಾರು 200-300 ಓಟು ಇವಾಗ ಎಷ್ಟು ಲೀಡಲ್ಲಿ ಲೀಡ್? ಒಂದು ಕ್ಲಾರಿಟಿ ಇಲ್ಲಮ್ಮ, ಕ್ಲಾರಿಟಿ ಇಲ್ಲ. ಸರ್ ಈಗ 17 ಲೀಡು ಅಂತ ಬಿಜೆಪಿ ಬರ್ತಾ ಇದೆ, ಏನು ಅದನ್ನು ಘೋಷಣೆ ಮಾಡ್ಬೋದಾ? ಏನು ಅದು ನೋಡೋಣ. ಈಗ ರೀಕೌಂಟಿಂಗ್ ಕೇಳಿದ್ದಾರೆ, ಸೌಮ್ಯರೆಡ್ಡಿ ಇದ್ದಾರೆ, ನಮ್ಮ ನಮ್ಮ ಇವರು ಎಲೆಕ್ಷನ್ ನಮ್ಮ ಏಜೆಂಟ್ ಎಲೆಕ್ಷನ್ ಏಜೆಂಟ್ ಇದ್ದಾರೆ, ಅವರು ಅಬ್ಸರ್ವ್ ಇದು ಮಾಡಿ ಹೇಳಿದ್ದಾರೆ. ಅಲ್ಲ, ಅದು ರೆವಿನ್ಯೂ ಆಫೀಸರ್ ಸಂಬಂಧಪಟ್ಟಿದ್ದು. ಈಗ ರೆವಿನ್ಯೂ ಆಫೀಸರು ನಾವು ನ್ಯಾಯಯುತವಾಗಿ ಚುನಾವಣೆ ಮಾಡಿ ಅಂತ ಹೇಳ್ತೀವಿ, ಕಾನೂನು ಪ್ರಕಾರ ಚುನಾವಣೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಪ್ರೆಜರ್ಗೆ ಈಲ್ಡ್ ಆಗಬೇಡಿ, ನೀವು ಕಾನೂನು ದೃಷ್ಟಿಯಿಂದ ಯಾವ ರೀತಿ ಮಾಡಬೇಕೋ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾರನ್ನೂ ಒತ್ತಾಯ ಮಾಡೋಕ್ಕಾಗೋದಿಲ್ವಲ್ಲ. ನಾವು ಅವ್ರಿಗೆ ಅವ್ರೇನು ಕೇಳಿರಲಿಲ್ಲ ಅನಿಸುತ್ತೆ. ಆಮೇಲೆ ರಿಜೆಕ್ಟ್ ಆಗಿ ಕಳಿಸ್ಬಿಟ್ಟಿದ್ರು ಇದನ್ನು, ರಿಜೆಕ್ಟ್ ಆಗಿ ರಿಜೆಕ್ಟ್ ಆಗಿದ್ದನ್ನ ಮತ್ತೆ ತರಿಸ್ಕೊಂಡು ಮಾಡ್ತಾಯಿದ್ದಾರೆ. ಸೀಲಿಲ್ಲ, ಎಇ ಗೆಸ್ಟೆಡ್ ಅಲ್ಲ, ಅದನ್ನು ಎಇ ಅಂತ ಕನ್ಸಿಡರ್, ಇದು ಗೆಸ್ಟೆಡ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಹಾಂ, ಆಮೇಲೆ ಸೀಲು ಇರಬೇಕಲ್ಲ, ಸೀಲು ಇಲ್ಲ, ಸೀಲು ಇಲ್ಲದೆ ಇರ್ತಕ್ಕಂಥದ್ದೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಈಗೇನ ಎಲ್ಲ ಎಲೆಕ್ಷನ್ನು ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಏಜೆಂಟು ಎಲೆಕ್ಷನ್ ಏಜೆಂಟ್ ಬಿಟ್ಟು ಮಿಕ್ದವರೆಲ್ಲ ಹೊರಗಡೆ ಇದ್ದಾರೆ. ಈಗ ನೋಡೋಣ ಏನು ಡಿಸಿಷನ್ ತೊಗೊಳ್ತಾರೆ, ನೋಡೋಣ ಈಗ ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಮಾಡೋಣ. ಆಮೇಲೆ ಕೋರ್ಟು ಕಚೇರಿ ಇದ್ದೇ ಇರುತ್ತಲ್ಲ, ಮರು ಎಣಿಕೆಗೆ ಒತ್ತಾಯ ಮಾಡ್ತೀರಾ? ಮರು ಎಣಿಕೆ